ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆ ಉಳಿವಿಗಾಗಿ ಹೆಚ್ಚು ತಿಳಿದ ಕೂಗು ಕಾವು ಕೂಡ ಪಡೆದುಕೊಳ್ಳುತ್ತಿದೆ ಪ್ರತಿಭಟನೆ ನಿನ್ನೆ ಪ್ರಧಾನಿಯವರು ಬಂದಿದ್ದರು ಅವರು ಗಮನಕ್ಕೆ ತರಬೇಕು ಅನ್ನುವಂತ ಪ್ರಯತ್ನ ಆಯಿತು ಆದರೆ ಅವಕಾಶ ಕೊಡಲಿಲ್ಲ ಅಲ್ಲಿ ಹೋರಾಟದ ಕಿಚ್ಚು ಮತ್ತೆ ಜೋರಾಗ್ತಾ ಇದೆ ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ 40 ದಿನ ಆಯ್ತ್ರಿ ಹೋರಾಟ ಶುರುವಾಗಿ ಆದರೂ ಕೂಡ ನೋ ರೆಸ್ಪಾನ್ಸ್ ಆರಂಭದಲ್ಲಿ ಹೇಳ್ತಾ ಇದ್ರು ಯಡಿಯೂರಪ್ಪನವರು ಬಿವೈ ರಾಘವೇಂದ್ರ ಅವರು ನಾವು ಕೊನೆಯವರೆಗೂ ಕೂಡ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಅಂತ ಚುನಾವಣೆ ಹತ್ರ ಬಂದಂಗೆ ಯಾಕೋ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಜಾಸ್ತಿ ಆಗ್ತಾ ಇದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಅವಕಾಶವನ್ನ ಕೊಡಬಹುದಾಗಿತ್ತು ಅಲ್ಲ ಓಕೆ ಭದ್ರತೆ ದೃಷ್ಟಿಯಿಂದ ಅದೆಲ್ಲ ಆಗದೇ ಇರಬಹುದು ಕೂಡ ಆದರೆ ಸೌಜನ್ಯಕ್ಕಾದರೂ ಸ್ಪಂದಿಸಬೇಕಾಗಿತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೆ ರಾಘವೇಂದ್ರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಹೋರಾಟಗಾರರು ನಿನ್ನೆ ಮೋದಿ ಭೇಟಿ ಮಾಡಿ ಗಮನ ಸೆಳೆಯೋಕೆ ನಿರ್ಧರಿಸಿದ್ರು ಪ್ರತಿಭಟನಾ ರ್ಯಾಲಿ ಕೂಡ ಶುರು ಮಾಡಿದ್ರು ಆದರೆ ಮಾರ್ಗ ಮಧ್ಯೆ ಅವರನ್ನ ತಡೆಯುವಂತ ಕೆಲಸ ಆಯಿತು ಪ್ರತಿಭಟನೆ ಹತ್ತಿಕ್ಕಿದ್ರು ಅವಕಾಶ ಕೊಡಲಿಲ್ಲ ಆಮೇಲೆ ಮೋದಿ ಅವರು ಹೋದ ಮೇಲೆ ಬಿಟ್ರು ಇವತ್ತು ಭದ್ರಾವತಿಯ ರಂಗಪ್ಪ ಸರ್ಕಲ್ ನಲ್ಲಿ ಧರಣಿ ಮಾಡುವ ಮೂಲಕ ಕಿಡಿಕಾರಿದ್ದಾರೆ ಪ್ರತಿಕೃತಿ ಧರಿಸಿದ್ದಾರೆ ಯಡಿಯೂರಪ್ಪನವರಿಗೂ ಹಾಗೆ ಬಿವೈ ರಾಘವೇಂದ್ರ ಅವರಿಗೂ ಯಾಕಂದ್ರೆ 1918 ರಲ್ಲಿ ಸ್ಥಾಪನೆಯಾದಂಥ ಕಾರ್ಖಾನೆ 1923 ರಲ್ಲಿ ಆರಂಭ ಆಗುತ್ತೆ ಅದಕ್ಕೆ ಇತಿಹಾಸ ಇದೆ 100 ವರ್ಷಗಳ ಇತಿಹಾಸ ಇದೆ ಆ ಕಾರ್ಖಾನೆಯಿಂದ ಎಷ್ಟೋ ಜನ ರಾಜಕಾರಣಿಗಳು ಲಾಭ ಮಾಡ್ಕೊಂಡ್ರು ಓಟ್ ಬ್ಯಾಂಕ್ ಭದ್ರೆ ಮಾಡ್ಕೊಂಡ್ರು ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಂಡ್ರು ಆದರೆ ಈಗ ಕಾರ್ಮಿಕರು ಬೀದಿಗೆ ಬರ್ತಿದ್ದಾರೆ ನಷ್ಟದ ಕಾರಣ ಹೇಳ್ತಿದ್ದಾರೆ ಬಂಡವಾಳ ಹೂಡೋಕೆ ಯಾರು ಬರ್ತಾ ಇಲ್ಲ ಬಂಡವಾಳ ಹೂಡೋಕೆ ಬಂದು ಹೋದ್ರು ಹಿಂದೆ ಕೇಂದ್ರ ಸರ್ಕಾರದಿಂದ ನಾನು 3000 ಕೋಟಿ ಹಾಕ್ತೀನಿ 6000 ಕೋಟಿ ಕೊಡ್ತೀವಿ ಅಂತ ಕಾರ್ಮಿಕರು ಹೇಳ್ತಾ ಇರೋದಿಷ್ಟೇ ನಮಗೆ ಅವಕಾಶ ಕೊಡಿ ನೀವು ಕಾರ್ಖಾನೆ ಪ್ರಾರಂಭ ಮಾಡಿ ಮುಚ್ಚಬೇಡಿ ನಾವು ಮಾಡಿ ತೋರಿಸ್ತೇವೆ ನಾವು ನಿಮ್ಗೆ ಲಾಭ ತಂದು ಕೊಡ್ತೇವೆ ಹಾಗಾಗಿನೇ ಈಗ ಆಕ್ರೋಶದ ಜ್ವಾಲೆ ಆ ಕಟ್ಟೆ ತಾಳ್ಮೆ ಕಟ್ಟೆ ಹೊಡೆದಿದೆ ಯಡಿಯೂರಪ್ಪನವರು ಹಾಗೆ ಬಿವೈ ರಾಘವೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ಅವರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಾವಿರಾರು ಸಂಖ್ಯೆಯ ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ ಈಗ ಅದನ್ನೇ ನಂಬಿಕೊಂಡಿದ್ರು ಪಾಪಗ ಹೆಂಡತಿ ಮಕ್ಕಳನ್ನು ಸಾಕೋದು ಭಾಳ ಕಷ್ಟ ಆಗ್ತಾ ಇದೆ ಭದ್ರಾವತಿ ಜನರಿಗೆ ಒಂಥರ ಅವಿನಾಭಾವ ಭಾವನಾತ್ಮಕವಾದಂಥ ನಂಟಿದೆ ಬಟ್ ಯಾರೂ ಕೂಡ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಹೌದು ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಸದನದಲ್ಲೂ ಕೂಡ ಚರ್ಚೆ ಆಯಿತು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಭಾಷಣ ಮಾಡಿದ್ರು ಎಲ್ಲಿದ್ದಾರೆ ಪ್ರಧಾನಿ ಮೋದಿಯವರಾದರೂ ಕೂಡ ಅದರ ಬಗ್ಗೆ ಸ್ವಲ್ಪನಾದರೂ ಮಾಹಿತಿ ಇದೆ ಅವರಿಗೆ ಅದರ ಬಗ್ಗೆ ಏನಾದರೂ ಒಂದು ಮಾತನಾಡಿದರೆ ಸಾಕು ಇನ್ನೂ ಬಹಳ ಖುಷಿ ಆಗ್ತಾ ಇತ್ತು ಕಾರ್ಮಿಕರಿಗೆ ಅಥವಾ ಯಡಿಯೂರಪ್ಪನವರು ತಮ್ಮ ನಿನ್ನೆ ಭಾಷಣದಲ್ಲಿ ಮಾತಾಡಬಹುದಾಗಿತ್ತು ಪ್ರಧಾನಿಯವರ ಗಮನ ಅವರಾದರೂ ಸೆಳೆಯಬಹುದಾಗಿತ್ತು ಮುಖ್ಯಮಂತ್ರಿಗಳು ಮಾತಾಡಬಹುದಾಗಿತ್ತು ಯಾರೊಬ್ಬರು ತುಟಿ ಬಿಚ್ಚಲಿಲ್ಲ ಈಗಾಗಲೇ ಕೊನೆ ಮೊಳೆ ಹೊಡೆದಿದ್ದಾರೆ ವಿಐಎಸ್ಎಲ್ ಕಾರ್ಖಾನೆಗೆ ಬಟ್ ಕೊನೆಯ ಕ್ಷಣದವರೆಗೂ ಕೂಡ ಹೋರಾಟ ಮುಂದುವರಿತಾ ಇದೆ ಆದರೆ ಇಲ್ಲಿವರೆಗೂ ಇವರು ಕೇವಲ ಬಾಯಿ ಮಾತಿಗೆ ಪ್ರಚಾರಕ್ಕಷ್ಟೇ ಚುನಾವಣೆ ಗಿಮಿಕ್ಗೋಸ್ಕರ ವಿಐಎಸ್ಎಲ್ ಕಾರ್ಖಾನೆ ಬಗ್ಗೆ ಭರವಸೆಗಳನ್ನು ಕೊಡ್ತಾನೆ ಬಂದರು ಮನಸ್ಸು ಮಾಡಿದರೆ ಇನ್ನೂ ಕಾಲ ಮಿಂಚಿಲ್ಲ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ನಮಗೆ ಅವಕಾಶ ಕೊಡಿ ನಾವು ನಿಮಗೆ ನಮ್ಮ ಉತ್ಪಾದನೆ ಹೇಗಿದೆ ಅನ್ನೋದನ್ನು ತೋರಿಸ್ತೀವಿ ಯಾಕಂದರೆ ಅಲ್ಲಿ ನೋಡಿ ಕೆಮ್ಮಣ್ಣುಗುಂಡಿ ಹೇರಳವಾಗಿ ಕಬ್ಬಿಣ ಅದಿರು ಅದರ ಜೊತೆಗೆ ನಮ್ಮಲ್ಲಿ ಇದು ವಿಐಎಸ್ಎಲ್ಲಲ್ಲಿ ಉತ್ಪಾದನೆ ಆಗ್ತಿರುವಂತಹ ಕಬ್ಬಿಣ ಏನಿದೆ ಅದು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಂದರೆ ಅಷ್ಟು ರಫ್ತಾಗ್ತಾ ಇತ್ತು ಅಷ್ಟು ಹೆಸರುವಾಸಿಯಾಗಿದೆ ಆದರೆ ಈಗ ನೋಡಿದ್ರೆ ನಷ್ಟದ ಕಾರಣವನ್ನು ಕೊಟ್ಟು ಅದನ್ನು ಮುಚ್ಚುವಂಥದ್ದಕ್ಕೆ ಈಗಾಗಲೇ ಆದೇಶವನ್ನು ಕೇಂದ್ರ ಉಕ್ಕು ಪ್ರಾಧಿಕಾರ ಮಾಡಿದೆ ಹಾಗಾಗಿನೇ ಈಗ ಅಲ್ಲಿರುವಂಥ ಕಾರ್ಮಿಕರ ಗತಿ ಏನು ಅವ್ರ ಹೆಂಡತಿ ಮಕ್ಕಳನ್ನ ಸಾಕೋದು ಹೇಗೆ ನೀವೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀರ ಹೇಳಿ ಈ ಬಗ್ಗೆ ಮಾತಾಡಲಿಕ್ಕೆ ಸುನಿಲ್ ಇದ್ದಾರೆ ಕಾರ್ಮಿಕರು ಸುನಿಲ್ ಅವರು ನಮಸ್ಕಾರ ನಮಸ್ತೆ ಸರ್ ಸುನಿಲ್ ನಿನ್ನೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರಿ ಅವಕಾಶ ಕೊಡ್ತಾರೆ ಪ್ರಧಾನಿಯವರಿಗೆ ಭೇಟಿ ಆಗ್ಬೋದು ಹೇಳ್ಕೋಬಹುದು ಅಂತ ಬಟ್ ಅವಕಾಶ ಕೊಡ್ಲಿಲ್ಲ ನಿಮ್ಗೆ ಕೆಲವೊಂದ್ ಕಡೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನ ಆಗ್ತಾ ಇದೆ ಹೇಳಿ ಹೇಳಿ ನಿನ್ನೆ ಬೆಳಗಿನ ಜಾವ ನಮ್ಮ ನಾಯಕರುಗಳನ್ನ ಮುಖಂಡರುಗಳನ್ನೆಲ್ಲ ಸರ್ ಬಂದಿಸಿ
ಸರ್ ಅವರೇನು ಅಂತ ಅನ್ಯಾಯ ಏನು ಮಾಡಿದ್ರು ಅಂತ ಅಪರಾಧ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಎಲ್ಲರೂ ಕನ್ಫ್ಯೂಸ್ ಆಗೋ ತರ ಆಗೋಗ್ಬಿಡ್ತು ಹೌದು ಹೌದು ಎಲ್ಲರೂ ಎದುರುಬಿಟ್ರು ಸರ್ ಕಾರ್ಮಿಕರು ಯಾಕಂದ್ರೆ ಇಲ್ಲಿ ಎಲ್ಲರೂ 10,000 ದುಡಿ ಅಂತ ಕಾರ್ಮಿಕರು ಸರ್ ಇಲ್ಲಿ ಇರೋದು ಬಡ ಜನ ಕರೆಕ್ಟ್ ಸರ್ ಯಾರು ಶ್ರೀಮಂತ ಆದ್ರೆ ನನಗೆ ಅವನ್ ಬಿಡಿಸ್ತಾನೆ ಇವನ್ ಬಿಡಿಸ್ತಾನೆ ಅನ್ನೋ ಇದ್ರಲ್ಲಿ ಏನೋ ಒಂದು ಉರ್ಪಲ್ ಮಾಡ್ಬೋದು ಎಲ್ಲರೂ ಬಡವರು ಸರ್ ಆದ್ರಿಂದ ಎಲ್ಲರೂ ಎದುರಿದ್ರು ಆದ್ರೂ ನಮ್ಮ ಮಾಜಿ ಶಾಸಕರ ಮಗ ಅಜಿತ್ ಅವರು ಮತ್ತೆ ಶಾಸಕರಾದ ಬಿ ಕೆ ಸಂಗಮೇಶ್ವರ್ ಅವರು ಮುಂದಾಳತ್ವ ತಗೊಂಡು ಮೆರವಣಿಗೆ ತಗೊಂಡ್ಬಂದ್ರು ಈ ಬೈಪಾಸ್ ಕಾರ್ನರ್ ಇದೆಯಲ್ಲ ಸರ್ ನಿಸರ್ಗ ಡಾಬಾ ಆ ಜಾಗದಲ್ಲಿ ಪೊಲೀಸ್ ಅವ್ರು ನಮ್ಮನ್ನು ತಡೀತಾರೆ ನಿನ್ನೆ ಒಂದು ಒಂದು 1.5 ಸಾವಿರ ಜನದ ಮೇಲಿರ್ತೀವಿ ನಾವು ಬ್ಯಾರಿಕೇಡ್ ಹಾಕಿ ತಡೀತಾರೆ ಅದಾದ್ಮೇಲೆ ಒಂದಷ್ಟು ಜನ ಈ ಗದ್ದೆ ತೋಟ ಬಿದ್ದು ಏರ್ಪೋರ್ಟ್ ಗೆ ಹೋಗೋ ಅಂತ ಪ್ರಯತ್ನ ಮಾಡಿದ್ವಿ ಅಲ್ಲಿ ಹೋಗಿ ಉಳಿಸಿ ಅಂತ ಒಂದ್ ಕೂಗುದ್ವಿ ಸರ್ ಎಷ್ಟರ ಮಟ್ಟಿಗೆ ಮುಟ್ತು ಅನ್ನೋದು ನಮಗ್ ಗೊತ್ತಿಲ್ಲ ಆದ್ರೆ ಮುಟ್ಟಿದೆ ಅನ್ನೋದಂತೂ ಸತ್ಯ ಸರ್ ಆದ್ರೆ ಸರ್ ಇವರು ವ್ಯವಸ್ಥೆಯ ಅಡಿಯಾಳುಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್ ಆರಕ್ಷಕ ಸಿಬ್ಬಂದಿ ಆಗ್ಲಿ ಬೆಳಗ್ಗೆನೆ ನಮ್ ನಾಯಕರುಗಳನ್ನ ತಗೊಂಡೋಗೋದನ್ನ ನಾವು ತೀವ್ರ ತರವಾಗಿ ಖಂಡಿಸ್ತೀವಿ ಸರ್ ಅಲ್ಲ ಬಟ್ ಈಗ ಬಿ ವೈ ರಾಘವೇಂದ್ರ ಅವರು ಯಡಿಯೂರಪ್ಪನವರು ಪ್ರಧಾನಿ ಅವರಿಗೆ ಇಲ್ಲೇ ಬಂದಿದ್ದಾರೆ ನಮ್ಮೂರಿಗೆ ಬಂದಿದ್ದಾರೆ ಒಂದು ಒಂದು ವಿಚಾರ ಸರ್ ಸ್ವಲ್ಪ ಕಿವಿಗೆ ಹಾಕಿದ್ರೆ ಸಾಕಿತ್ತೇನೋ ಹೌದು ಸರ್ ಅದನ್ನ ಎಲ್ಲರಿಗೂ ಅದು ಅದ ನಿರೀಕ್ಷೆ ಇಟ್ಕೊಂಡಿದ್ವಿ ಸರ್ ನಾವು ಹೌದು ಒಂದ್ ಮಾತಾರ ಒಂದ್ ಲೈನ್ ಅಲ್ಲಾರ ಏನಾರ ಹೇಳ್ತಾರೆ ಅಂತ ಸರ್ ಪ್ರಧಾನಿ ಮೋದಿ ಅವರು ಇದು ಶಿವಮೊಗ್ಗಕ್ಕೆ ಎರಡನೇ ಭೇಟಿ ಸರ್ ಮೊದಲನೇ ಭೇಟಿಲೂ ಏನು ಅವರು ಇದನ್ನ ವಿ ಎಸ್ ಎಲ್ ಬಗ್ಗೆ ಆಗ್ಲಿ ವಿಶ್ವೇಶ್ವರನ್ ಅವ್ರ ಬಗ್ಗೆ ಆಗ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಆಗ್ಲಿ ಅವ್ರು ಪ್ರಸ್ತಾಪನೆ ಮಾಡಿಲ್ಲ ಸರ್ ಕರೆಕ್ಟ್ ಕರೆಕ್ಟ್ ಯಾಕಂದ್ರೆ ಸರ್ ಮೈಸೂರು ಸಂಸ್ಥಾನ ಪ್ರಜಾಪ್ರಭುತ್ವ ಅನ್ನೋ ಪದ್ಧತಿನ ಮೊದಲಿಗೆ ತಂದಂತ ಸಂಸ್ಥಾನ ಸರ್ ಭಾರತ ದೇಶದಲ್ಲೇ ಆಗಿರ್ಬೋದು ಮೊಟ್ಟ ಮೊದಲ ಪ್ರಜಾಪ್ರತಿನಿಧಿ ಸಭೆನ 1912ರಲ್ಲೋ 1911ರಲ್ಲೋ ಅವರು ಶುರು ಮಾಡ್ತಾರೆ ಸರ್ ಅವರ ರಾಜ ದರ್ಬಾರಿಗೆ ಸಾಮಾನ್ಯ ಜನನೂ ಬರ್ಬೇಕು ಅನ್ನೋಂತ ಒಂದು ಕಾಳಜಿ ಇಲ್ಲಿ ಅಲ್ಲಿಗೆ ಯಡಿಯೂರಪ್ಪನವರು ಮತ್ತೆ ಬಿ ವೈ ರಾಘವೇಂದ್ರ ಪ್ರಾರಂಭದಲ್ಲಿ ಹೇಳಿದ್ರು ನಾವು ಸಾಕಷ್ಟು ನಾವು ರಾಘವೇಂದ್ರ ಅವ್ರನ್ನ ಫೋನ್ ಅಲ್ಲಿ ತಗೊಂಡಿದ್ವಿ ನಾವು ಕೊನೆವರೆಗೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅದು ಬರ್ತಿಲ್ಲ ಈಗ ನೀವು ದಿನಗಳದಂತೆ ಸರ್ ಅವರು ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಏನು ಇಲ್ಲ ಸರ್ ಶೇಷ ಶೂನ್ಯ ಸೊನ್ನೆ ಅವ್ರ ಕಡೆಯಿಂದ ಏನು ಇಲ್ಲ ಸರ್ ಆದ್ರೆ ನಿನ್ನೆ ಬೆಳಗಿನ ಜಾವ ನಮ್ ಕಾರ್ಮಿಕ ನಾಯಕರನ್ನ ಕರ್ಕೊಂಡೋಗಿರೋದಂತೂ ಸರ್ ಅವ್ರು ಮಾಡಿರೋ ಒಂದು ದೊಡ್ಡ ಅಪರಾಧ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಯಾರು ಅಂತ ಉಗ್ರವಾದ ಹೋರಾಟ ಎಲ್ಲೂ ನಾವು ಇವತ್ವರೆಗೂ ಒಂದ್ ಕಲ್ಲೋಡ್ದಿಲ್ಲ ಸರ್ ಕರೆಕ್ಟ್ 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 ನೋಡಿದೆ ಒಂದ್ ಕಲ್ಲೋಡ್ದಿಲ್ಲ ಒಂದು ಒಂದು ಒಟ್ಟೆ ಹಸುವಿನ ಕೂಗು ಸರ್ ನಮ್ದು ಅಷ್ಟೇ ಹಸುವಿನ ಕೂಗು ಅಷ್ಟೇ ನಮ್ದು ಅದ್ಮೂರ್ ಕೆಲ್ಸ ಮಾಡ್ಕೊಂಡು ಸರ್ ಎಲ್ಲರೂ ಕಾನ್ವೆಂಟ್ ಅಲ್ಲೇ ಮಕ್ಳನ್ನ ಓದಿಸ್ಬೇಕು ಇವತ್ತು ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಟ್ಟಿದ್ದಾರೆ ಇದೇ ವ್ಯವಸ್ಥೆ ಮುಚ್ಚಿಬಿಟ್ಟಿದೆ ಸರ್ ಕರೆಕ್ಟ್ ಕರೆಕ್ಟ್ ಸರ್ಕಾರಿ ಶಾಲೆಗಳಿಗೆ ಮಕ್ಳನ್ನ ಕಳ್ಸೋಣ ಅಂದ್ರೂ ಸರ್ಕಾರಿ ಶಾಲೆಗಳೇ ಇಲ್ಲ ನೀವು ಭದ್ರಾವತಿ ಬಂದು ನೋಡ್ಬೋದು ಬೇಕಾದ್ರೆ ಅವರು ಅವರಿಗೆ ಆ ಎಳ್ಳಷ್ಟು ಕಾಳಜಿ ಇಲ್ಲ ಭದ್ರಾವತಿ ಮೇಲೆ ಅನ್ನೋದು ನಿನ್ನೆ ನಡೆದಂತ ಸಮಾರಂಭದಲ್ಲೇ ಗೊತ್ತಾಗುತ್ತೆ ಸರ್ ಬರೀ ಬರೀ ಚುನಾವಣೆ ಓಟು ಬ್ಯಾಂಕ್ ಮಾತ್ರ ಬೇಕಾಯ್ತಿದ್ದು ಹೌದು ಸರ್ ಅಲ್ಲಿ ನಾವು ನಿನ್ನೆ ಏರ್ಪೋರ್ಟ್ ಹೋಗಿದ್ವಿ ಸರ್ ಅವ್ರು ಹೇಳಿದ್ರು ಅಲ್ಲೇ ಒಂದ್ ಸ್ವಲ್ಪ ಜಗಳಗಳಾಗ್ತಾ ಇದ್ವು ಸರ್ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಪೇಮೆಂಟ್ ಗೆ ಎಲ್ಲ ಪೇಮೆಂಟ್ ಕೊಟ್ಟಿ ಜನಗಳು ಕರ್ಕೊಂಡ್ ಬರ್ತಾರೆ ನಮ್ ಜನ ಎಲ್ಲಿವರೆಗೂ ಸುಧಾರಿಸಲ್ವ ಸರ್ ಹಣ ಎಂಡ ಮಾಂಸದ ಊಟಕ್ಕೆ ಎಲ್ಲಿವರೆಗೂ ತಮ್ಮ ಮತಗಳನ್ನ ಮಾರ್ಕೊಂತಾರೋ ಅಲ್ಲಿವರೆಗೂ ಸರ್ ಇವರೆಲ್ಲ ಹಿಂಗೆ ಬೆಳಿತಾನೆ ಇರ್ತಾರೆ ಸರ್ ಬಟ್ ಬಟ್ ಎಲ್ಲೊಂದ್ ಕಡೆ ನಾವು ಅದೇ ಹೇಳ್ತಾ ಇದ್ವಿ ನಷ್ಟದ ಕಾರಣ ಹೇಳ್ತಾ ಇದ್ದಾರೆ ನಾವು ಹೇಳಿದ್ವಿ ಒಂದ್ ಅವಕಾಶ ಕೊಡಿ ಸರ್ ಕಾರ್ಮಿಕರಿಗೆ ತೋರಿಸ್ತಾರೆ ಮಾಡಿ ತೋರಿಸ್ತಾರೆ ಹೌದು ಸರ್ ನಷ್ಟದ ಕಾರಣ ಏನಕ್ಕೆ ಹೇಳ್ತಾರೆ ಅಂದ್ರೆ ಅದಿರಿಲ್ಲ ಅಂತ ಹೇಳ್ತಾರೆ ಸರ್ ಕೆಮ್ಮಣಗುಂಡಿ ಅದ್ರು ಸರ್ ನಮ್ಗೆ ಇದ್ದಿದ್ದು ಮುಂಚೆ ಅದನ್ನ ರಿನಿವಲ್ ಮಾಡಿಸ್ಕೊಳ್ಳಿಲ್ಲ ಸರ್ ಸೇಲ್ ಅಧಿಕಾರಿ ವರ್ಗದವರು ಸಿಬಿಐ ತನಿಖೆ ಹಾಕಿ ಸಿಬಿಐ ತನಿಖೆ ಹಾಕಿ ಅದನ್ನ ರಿನಿವಲ್ ಮಾಡಿಸ್ಕೊಳ್ಳಿಲ್ಲ ಈ ಪರಿಸರ ಹೋರಾಟ ಸಮಿತಿ ಈ ಪಶ್ಚಿಮ ಘಟ್ಟ ಹೋರಾಟ ವೇದಿಕೆ ಅಂತೆಲ್ಲ ಒಂದಾಗಿ ನಮ್ಮ ತಲೆಗಳ ಮೇಲೆ ಚಪಡಿ ಕಲ್ಲೆತ್ ಹಾಕಿದ್ರು ಅವ್ರು ಅವತ್ತಿನ ದಿನಕ್ಕೆ 2002 2003 ಟೈಮಲ್ಲಿ ಅದ್ ನಮಗೆ ಗಣಿಸಿಗ್ಲಿಲ್ಲ ಗಣಿಸಿಕ್ಕಿಲ್ಲ ಅನ್ಬಿಟ್ಟು ಈಗ ಒಂದ 2015 ಅಲ್ಲಿ ಬ್ಲಾಸ್ಟ್ ಫರ್ನೇಸ್ ನ ಶಟ್ ಡೌನ್ ಮಾಡಿದ್ರು ಸರ್ ಬ್ಲಾಸ್ಟ್ ಫರ್ನೇಸ್ ಶಟ್ ಡೌನ್ ಆಗಿದ ತಕ್ಷಣ ಆಟೋಮೆಟಿಕ್ ಅಲ್ಲಿ ಸ್ಟೀಲ್ ಮೆಲ್ಟಿಂಗ್ ಶಾಪ್ SMS ಅದು ಶಟ್ ಡೌನ್ ಆಯ್ತು ಅದಾದ್ಮೇಲೆ ಬಾಯ್ಲರ್ ಆಯ್ತು ತುಂಬಾ ಪ್ಲಾಂಟ್ ಗಳು ಈ ತರ ಶಟ್ ಡೌನ್ ಆದ್ವು ಸರ್ ಅದಾದ್ಮೇಲಿಂದ ನಾವು ಬರೀ 13 ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಇದಕ್ಕೊಂದು ಬಂಡವಾಳ ತೊಡಗಿಸಿ ಒಂದೇ ಒಂದ್ ಬ್ಲಾಸ್ಟ್ ಫರ್ನೇಸ್ ಹಾಕಿದ್ರೆ ಸರ್ ಹೆಂಗೂ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಇದ್ದಾಗ ಒಂದ್ ಗಣಿ ಕೊಟ್ಟಿದ್ದಾರೆ 150 ಎಕರೆ ಗಣಿ ಅದನ್ನ ಕಬ್ಬಣದ ಅದನ್ನ
ನಾವು ಉಪಯೋಗ ಮಾಡ್ಕೊಂಡು ಇವರೇನೋ ಬಂಡವಾಳ ಹಾಕಿ ಪ್ಲಾಶ್ ಫರ್ನೇಸ್ನ ಅಥವಾ ಇವತ್ತಿನ ಲೆಕ್ಕಾಚಾರದಲ್ಲಿ ಒಂದು ದೊಡ್ಡದಾಗಿ ಇಂಡಕ್ಷನ್ ಫರ್ನೇಸ್ನ ಏನಾರು ಇಲ್ಲಿರೋ ಎಲೆಕ್ಟ್ರಿಸಿಟಿ ಸಪ್ಲೈಗೆ ಒಂದು ಎಲೆಕ್ಟ್ರಿಕ್ ಆರ್ಕ್ ಫರ್ನೇಸ್ ಹಾಕಿದ್ರೆ ಸರ್ ಇಲ್ಲೂ ಪ್ರೊಸೆಸ್ಗಳು ಶುರು ಆಗ್ತವೆ, ಇನ್ನೊಂದು ಮತ್ತೊಂದು ಎಲ್ಲ ಆಗ್ತವೆ. ಸರ್ ನೀವು ಇಡೀ ಸೇಲ್ ಯೂನಿಟ್ ಅಲ್ಲಿ ನೀವು ಬೇಕಾದ್ರೆ ರಿಯಾಲಿಟಿ ಚೆಕ್ ಮಾಡಿ ನೋಡಿ, ನಮ್ಮ ಭದ್ರಾವತಿ ಗುತ್ತಿಗೆ ಕಾರ್ಮಿಕರು ಮಾಡೋ ಕೆಲಸನ ಯಾವ ಯೂನಿಟ್ ಅಲ್ಲೂ ಮಾಡಲ್ಲ. ಇದನ್ನ ಹೇಳ್ಬೇಕಾದ್ರೆ ಹೇಳ್ತೀನಿ, ನಿಜ 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 ಎಲ್ಲಾ ರೀತಿಯ ಕೆಲಸನು ಸರ್ ಎಲ್ಲಾ ಟೆಕ್ನಿಷಿಯನ್ ವರ್ಕ್ ಇಂದ ಹಿಡಿದು ಎಲ್ಲಾನು ಮಾಡ್ತಾರೆ ಸರ್. ಮತ್ತೆ ಭದ್ರಾವತಿ ಅಂತ ಊರು ಅಂದ್ರೆ 100 ವರ್ಷದಿಂದ ಕಾರ್ಖಾನೆ ಇದ್ದಿದ್ದು, ಒಬ್ಬ ಸಾಮಾನ್ಯ ಕಾರ್ಮಿಕ ಬೆಳಗ್ಗೆ ಬಂದಿದ ತಕ್ಷಣ ಒಬ್ಬ ಅಧಿಕಾರಿಗೆ ಸೆಲ್ಯೂಟ್ ಹೊಡಿತಿದ್ದ, ಆ ಸೆಲ್ಯೂಟ್ ನ ನನ್ ಮಕ್ಕಳು ತಗೊಂಬೇಕು ಅಂತ. ಪ್ರತಿಯೊಬ್ಬ ಮಕ್ಕಳಿಗೂ ಈ ಊರಲ್ಲಿ ಟೆಕ್ನಿಕಲ್ ಎಜುಕೇಶನ್ ಕೊಡ್ಸಿರೋರೇ ಜಾಸ್ತಿ ಸರ್. ನಮ್ಮೂರಲ್ಲಿ ಡಿಪ್ಲೊಮಾ ಕಾಲೇಜ್ ಆಗಿರ್ಬೋದು, ಈ ಪಕ್ಕದ ಊರಲ್ಲಿ JNN ಗೆ ಏನ್ ಹೋಗ್ತಾರೆ, ಪೆಸಿಟ್ ಯಡಿಯೂರಪ್ಪನ್ ಕಾಲೇಜಿಗೆ ಏನ್ ಹೋಗ್ತಾರೆ, ಆ ಹುಡುಗರಲ್ಲಿ ಅರ್ಧ ಪಾಲು ಜನ ಭದ್ರಾವತಿ ಹುಡುಗರೇ ಸರ್. ಬೆಂಗಳೂರಲ್ಲಿರೋ 30% ಇವತ್ತು ಭದ್ರಾವತಿ ಜನ ಸರ್. ನೀವು ಗಣಪತಿ ಹಬ್ಬ, ಯುಗಾದಿ ಹಬ್ಬ, ದಸರಾ ಹಬ್ಬ ಬಂದಾಗ ನೀವು ಟ್ರೈನ್ ಬಸ್ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಮೆಜೆಸ್ಟಿಕ್ ಇಂದ ಶಿವಮೊಗ್ಗ ರೂಟಿಗೆ ಯಾವ ತೀರ್ಥಲ್ಲಿ ಅವ್ರು 30 ಜನ ಇದ್ರೆ ಭದ್ರಾವತಿ ಅವ್ರ 70 ಜನ ಇರ್ತಾರೆ, ಹೊಸನಗರದವ್ರು 10 ಜನ ಇದ್ರೆ. ಹೌದು, ಬಟ್ ಎಲ್ಲ ಒಂದ್ ಕಡೆ ನೋಡಿ ಸರ್, ಈಗ ಯಡಿಯೂರಪ್ಪನವರು ಮೋದಿ ಅವರೊಂದಿಗೆ ಬಹಳ ಚೆನ್ನಾಗಿದ್ದಾರೆ. ಈಗ ಏರ್ಪೋರ್ಟ್ಗೆ ಹಾಕಿದಂತ ಅವ್ರ ಕಾಳಜಿ ಈ ಕಡೆ ಸ್ವಲ್ಪ ಹಾಕ್ಬಿಟ್ಟಿದ್ರೆ ಸರ್, ಇವರು ಇವರ ಇವರ ಸರ್ಕಾರದ ನೀತಿನೇ ಬಂಡವಾಳ ಶಾಹಿಗಳ ಪರ, ಬಡವರ ವಿರೋಧ, ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡೆಯೋ ಅಂತ ಸರ್ಕಾರನೇ ಎರಡು ಕಡೆ ಇರೋದು. ಏನಕ್ಕೆ ಅಂತಂದ್ರೆ, ಒಂದು ಎಣ್ಣೆ ಮೇಲೆ 40 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ, ಒಂದು ಅಕ್ಕಿ ಮೇಲೆ 20 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ, ಒಂದು ಪೆಟ್ರೋಲ್ ಮೇಲೆ 40 ಚಿಲ್ಲರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ಬಡವನ ಆದಾಯ ಮಾತ್ರ ಅಷ್ಟೇ ಇದೆ, ಅವನ ಸಂಬಳ ಜಾಸ್ತಿ ಆಗಿಲ್ಲ. ಸರ್ ಮುಂದಿನ ದಿನಗಳಲ್ಲಿ ಖಂಡಿತ ಪ್ರತಿಯೊಬ್ರು ಕಳ್ಳತನ, ದರೋಡೆ, ಸುಲಿಗೆ, ಆತ್ಮಹತ್ಯೆ, ಈ ಒಂಥರ ಈ ತರ ಚಟುವಟಿಕೆಗಳು ಈ ಊರಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಯಾಕೆ ಅಂದ್ರೆ ಎಲ್ಲ ಹೆಂಗೋ ಒಂದು ಒಂದು ಗೌರವಯುತವಾದ ಬದುಕು, ಈ ಕಾಂಪೌಂಡ್ ಒಳಗೆ ಬಂದು ನಾವು 13 ದಿವಸ ಕೆಲಸ ಆದ್ರೂ ಏನೋ ಒಂದು ಮತ್ತೊಂದು ಇನ್ನೊಂದು ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಇವರು ಏರ್ಪೋರ್ಟ್ ಈಗ ಅಷ್ಟು 1000 ಕೋಟಿ ಹಾಕ್ತಾರೆ, ಭದ್ರಾ ಮೇಲ್ದಂಡೆ ಯೋಜನೆ 5800 ಕೋಟಿನೋ 4800 ಕೋಟಿನೋ ಬಜೆಟ್ ಅಲ್ಲಿ ಅನುಮೋದನೆ ಮಾಡಿದಾರೆ ಸರ್. ಅದೆಲ್ಲ ಏನು ಅಂದ್ರೆ ಅವೆಲ್ಲ ದುಡ್ಡು ತಿನ್ನುವಂತ ಪ್ರಾಜೆಕ್ಟ್ ಗಳು ಸರ್ಕಾರಗಳಿಗೆ. ಭದ್ರಾ ಮೇಲ್ದಂಡೆ ಯೋಜನೆ ಇದು ಅದು ಹಗರಣಗಳು ಬಗೆದಷ್ಟು, ಅದೆಷ್ಟಾಳ ಇದೆ ಭದ್ರಾ ಮೇಲ್ದಂಡೆ ಯೋಜನೆ. TV5 ಕೂಡ ನಿರಂತರವಾಗಿ ನಿಮ್ ಕಾರ್ಮಿಕರ ಹೋರಾಟದ ಪರವಾಗಿ ನಾವು ಕೂಡ ಬೆಳಕು ಚೆಲ್ತಾ ಇದ್ದೇವೆ, ನಾವು ನಿರಂತರವಾಗಿ ಗಮನ ಸೆಳಿತಾ ಇದ್ದೇವೆ. ಚಾನೆಲ್ ಸರ್ ಜಾಸ್ತಿ ಮಾಡ್ತಾ ಇರೋದು, ಬೇರೆಯವರೆಲ್ಲ ಏನ್ ಮಾಡ್ತಾ ಇಲ್ಲ. ನಿಜ 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 ನಿಜ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸುನಿಲ್ರಿ ಮಾತಾಡೋದಕ್ಕೆ. ನೋಡಿ ಯಡಿಯೂರಪ್ಪನವರು ಹಾಗೆ BY ರಾಘವೇಂದ್ರ ಅವರು ನಿನ್ನೆ ಯಡಿಯೂರಪ್ಪನವ್ರ ಭಾಷಣ ಗಮನಿಸಿದ್ವಿ, ಮುಖ್ಯಮಂತ್ರಿಗಳು ಮಾತನಾಡಿದರು, ಆದರೆ ಒಂದೇ ಒಂದು ಪದ ಕೂಡ VASL ಕಾರ್ಮಿಕರ ಬಗ್ಗೆ, ಆ ಕಾರ್ಖಾನೆ ಬಗ್ಗೆ ಮಾತನಾಡಲಿಲ್ಲ. ಕಾರ್ಮಿಕರು ನಿರೀಕ್ಷೆ ಇಟ್ಕೊಂಡಿದ್ರು, ಕುದುರೆ ಮುಖ ಹೇಳ್ತಾ ಇದ್ದಾರೆ ಅವರು, ಅದಿರು ಕಬ್ಬಿಣದ ಅದಿರು, ಆದರೆ ಅದಕ್ಕೂ ಕೂಡ ಮೊಳೆ ಹೊಡೆದ್ರು. ಆದರೆ ಈಗ ಉಳಿದಿರೋದವ್ರಿಗೇನು ದಾರಿ? ಒಂದೇ ದಾರಿ, ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಸಗೀಕರಣದ ಹುನ್ನಾರ ಇದರ ಹಿಂದೆ ಇದೆ, ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು. ಅಂದರೆ ನೋಡಿ, ಇದು ಇದಕ್ಕೊಂದು ಇತಿಹಾಸ ಇದೆ ರೀ. ಇದಕ್ಕೆ ನಾಳ್ಬಿಡಿ ಕೃಷ್ಣರಾಜ ಒಡೆಯರವರು ದೂರದೃಷ್ಟಿ ಇಟ್ಕೊಂಡು ಕಟ್ಟಿದ್ರು ಇದು. ಸರ್ ಎಂ ವಿಶ್ವೇಶ್ವರಯ್ಯನವರು ನೋಡಿ, ಭದ್ರಾವತಿಯ ಆ ಕೊಡುಗೆ ಇದೆ ಅಲ್ವಾ, ಇಡೀ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ. ಜಂಟಿ ಕಾರ್ಯದರ್ಶಿ ವಿನಯ್ ಕುಮಾರ್ ಹೇಳಿದ್ರೆ ಸರ್, ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್. ಸರ್, ನಿನ್ನೆ ಎಲ್ಲೊಂದು ಕಡೆ ಬಹಳ ನಿರೀಕ್ಷೆ ಇತ್ತು ನಿಮಗೆ ಪ್ರಧಾನಿಯವರಿಗೆ ಅವಕಾಶ ಕೊಡಬಹುದು ಅಂತ, ಬಟ್ ಎಲ್ಲೊಂದು ಕಡೆ ನಿಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೀತಾನೆ ಇದೆಯಾ? ಸರ್, ನಿರಂತರವಾಗಿ ನಡೀತಾನೆ ಇದೆ ಸರ್. ಏನಂದ್ರೆ, ಈ ಒಂದು 3-4 ದಿವಸದಿಂದ ನಾವು ನಿರಂತರವಾಗಿ SP ಮತ್ತೆ CC ಅವರು ಸಂಪರ್ಕ ಮಾಡ್ತಾ ಇದ್ರು ನಮ್ ಜೊತೆ. ಅವರು ಕೂಡ ಇಂತ ಪ್ರಯತ್ನ ಪಡ್ತಾ ಇದ್ದೀವಿ, ನಿಮ್ಮ ಒಂದು ಏನು ಮನವಿನ ತಲುಪಬೇಕು ಮೋದಿ ಅವರಿಗೆ, ಅದ್ರ ಬಗ್ಗೆ ನಾವು ಕೂಡ ತುಂಬಾ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ನಾವು ಕೂಡ ಒಂದ್ ಕಡೆ ಎಲ್ಲ ಒಂದ್ ಕಡೆ ಆಶಾಭಾವನೆ ಇತ್ತು, ಮನವಿನ ತಲುಪಿಸ್ತೀವಿ ಅನ್ನೋ ಒಂದು ಆಶಾಭಾವನೆ ಇತ್ತು ಮೋದಿ ಸಾಹೇಬರ ಕೈಯಲ್ಲಿ.
ಬಟ್ ಅವರು ಯಾವಾಗ ಪರ್ಸನಲ್ ಸೆಕ್ರೆಟರಿ ಅವರಿಗೆ ಈ ಮನವಿನ ಕೊಡೋದಕ್ಕೆ ಒಪ್ಪಂದಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಕೊಡಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಧರಣಿ ಪ್ರತಿಭಟನೆ ಏನಿತ್ತು ಅದನ್ನ ನಾವು ಮಾಡಿದ್ವಿ ಸರ್. ಅದನ್ನ ನಿನ್ನೆ ಸುಮಾರು 1500 ಗುತ್ತಿಗೆ ಕಾರ್ಮಿಕರು ಇಲ್ಲಿಂದ ನಾವು ಏನು ಮೆರವಣಿಗೆ ನಾವು ಹೊರಟ್ವಿ. ಹೌದು, ಮೆರವಣಿಗೆಯಲ್ಲಿ ತಡೆಯೋದಿಕ್ಕೆ ನಮ್ಮ ಆರಕ್ಷಕರು ಇಲ್ಲಿಂದಾನೆ ಶುರು ಮಾಡಿದ್ರು ಸರ್, ನಮ್ಮ ಆಂಡ್ರೋಬಿಟ್ ಸರ್ಕಲ್ ಇಂದ. ಮತ್ತೆ ಕಾರ್ಮಿಕ ಲೀಡರ್ಗಳನ್ನ ಮಧ್ಯರಾತ್ರಿ 3 ಗಂಟೆಗೆ ಬೆಳಗಿಂದ 3 ಗಂಟೆಗೆ ಮನೆಗೆ ಬಂದು ಎಲ್ಲಾ ಕಾರ್ಮಿಕ ಮುಖಂಡರುಗಳನ್ನ ಎತ್ಕೊಂಡು ಹೋದ್ರು ಪೊಲೀಸ್ನವರು. ಈ ಎಲ್ಲ ಈ ಧರಣಿನ ಒಂದು ನಾಮಕ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಿದ್ರು ಸರ್. ಹಂಗಾಗಿ ಕಾರ್ಮಿಕರಲ್ಲಿ ಎಲ್ಲ ಒಂದ್ ಕಡೆ ಆತಂಕ ಆಯ್ತು. ಕೊನೆಗೂ ಭದ್ರಾವತಿಯಲ್ಲಿರೋ ಶಾಸಕರು ಹಾಗೂ ಮಾಜಿ ಅಪ್ಪಾಜಿ ಗೌಡ್ರ ಪತ್ನಿಯವರು ಶಾರದಾ ಅಪ್ಪಾಜಿಯವರು ಅವರು ಕೂಡ ನಮ್ಗೆ ಬೆಂಬಲನ ಘೋಷಿಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೆರವಣಿಗೆ ಹೊರಟ್ವಿ ಸರ್. ನಾವು ಆ ಮೆರವಣಿಗೆ ನಮ್ಗೆ ಕೊನೆಗೆ ಈ ನಮ್ಮ ಸರ್ಕಲ್ ಬಳಿ ಏನು ಅಡ್ಡಗಟ್ರು ಅಡ್ಡಗಟ್ಟಿ ನಮ್ಮ ಶಾಸಕರು ಹಾಗೂ ಶಾರದಾ ಅಪ್ಪಾಜಿ ಅವ್ರನ್ನು ಕೂಡ ಬಸ್ ನಲ್ಲಿ ಕರ್ಕೊಂಡು ಒಂದ್ ಕಡೆ ಅವ್ರನ್ನು ಅರೆಸ್ಟ್ ಮಾಡೋ ಅಂತ ವ್ಯವಸ್ಥೆ ಮಾಡಿದ್ರು. ಹಲೋ ಸರ್, ಕೇಳಿಸ್ತಾರೆ ಅಂದ್ರೆ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಅಂದ್ರೆ ನಿಮ್ ಬಗ್ಗೆ ನಿಜವಾಗ್ಲೂ ಕಾಳಜಿ ಇಲ್ವಾ ಅಂತ ಅವ್ರಿಗೆ? ಸರ್, ಕಾಳಜಿ ಇದೆಯೋ ಏನೋ ಗೊತ್ತಿಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ಕಾರ್ಮಿಕರಲ್ಲಿ ತುಂಬಾ ಆತಂಕ ಮೂಡ್ಬಿಟ್ಟಿದೆ. ಈ March 31ಕ್ಕೆ ಒಳಗೆ ಪ್ರೊಡಕ್ಷನ್ ಎಲ್ಲ ನಿಲ್ಸ್ಬೇಕು ಅನ್ನೋದು ಒಂದು ಕೂಡ ಇಡಿ ಅವರು ಹೇಳಿರೋದ್ರಿಂದ ಕಾರ್ಮಿಕರಲ್ಲಿ ತುಂಬಾ ಆತಂಕ ಇದೆ. ಆ ಒಂದ್ ವಿಚಾರವಾಗಿ ನಾವು ಸ್ವಲ್ಪ ಪ್ರತಿಭಟನೆ ಇನ್ನೂ ಹೆಚ್ಚಾಗಿ ಮಾಡ್ಬೇಕು ಅನ್ನೋದು ನಮ್ದು ಕಾರ್ಮಿಕರಲ್ಲಿ ಇದಿದೆ ಸರ್ ಒಂದು. ಓಕೆ ಓಕೆ, ಅಲ್ಲ ಬಟ್ ಎಲ್ಲ ಒಂದ್ ಕಡೆ ಈಗ ಕಾರ್ಮಿಕರು ನೀವು ಹೇಳ್ದಂಗೆ ಈಗ ಪೊಲೀಸರು ಸುಳ್ಳು ಕೇಸು ಈ ರೀತಿ ದಬ್ಬಾಳಕ್ಕಿಗಳು ಜಾಸ್ತಿ ಆಗ್ತಿದ್ಯಾ ಅಂತ? ಆತರ ಏನು ಇಲ್ಲ ಸರ್. ನಮ್ಮ ಆರಕ್ಷಕರು ಕೂಡ ಕೆಲವೊಂದ್ ಟೈಮಲ್ಲಿ ನಮ್ಮ ಸಪೋರ್ಟಿಂಗ್ ನಿಲ್ತಾರೆ ಕೆಲವೊಂದ್ ವಿಚಾರದಲ್ಲಿ. ಎಲ್ಲ ಅವ್ರು ಕೂಡ ಈ ಒಂದು ಊರು ಉಳಿಲಿ ಈ ಕಾರ್ಖಾನೆ ಉಳಿಲಿ ಅನ್ನೋದು ಕೂಡ ಅವ್ರಿಗೂ ಒಂದು ಆಸೆ ಇದೆ ಸರ್. ಹಂಗಾಗಿ ನಮ್ಮ ಮೇಲೆ ಆತರ ಯಾವ್ದು ದಬ್ಬಾಳಿಕೆ ಏನು ನಡೀತಾ ಇಲ್ಲ. ಅಲ್ಲ ನಿಮಗೆ ನಿಮಗೆ ನೋಡಿ ಸರ್, ನಾವು ರಾಘವೇಂದ್ರ ಅವ್ರನ್ನ ಮಾತಾಡಿಸಿದಾಗ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರು ಹೇಳಿದ್ರು ಸದನದಲ್ಲಿ ಚರ್ಚೆ ಆಯ್ತು, ಬೊಮ್ಮಾಯಿಯವರು ಕೂಡ ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇತ್ತೀಚೆಗೆ ನೀವು ನೋಡ್ತಾರೆ ಚುನಾವಣೆ ಹತ್ರ ಬಂದ ಬಂದಂಗೆ ಯಾರು ಸುದ್ದಿನೇ ತೆಗಿತಾ ಇಲ್ಲ. ಹೌದೌದು ಸರ್. ಭದ್ರಾವತಿ ಶಾಸಕರು ಇದರ ಬಗ್ಗೆ ಮಾತಾಡಲಿಕ್ಕೆ ಸಂಗಮೇಶ್ವರ ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್. ಸರ್, ಎಲ್ಲೊಂದು ಕಡೆ ತಾವು ನಿನ್ನೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ, ಗೊತ್ತಾಯ್ತು ನಮಗೆ ಯಾಕೆ ನೀವು ಹೋಗಿಲ್ಲ ಅಂತೇಳಿ, ಬಟ್ ಎಲ್ಲೊಂದು ಕಡೆ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳಾಗ್ತಿದೆಯಾ ಅಂತ ನಿನ್ನೆ ಪ್ರಧಾನಿ ಮೋದಿ ಅವರ ಭೇಟಿ ಕೂಡ ಅಲ್ಲಿ ಅವಕಾಶ ಕೊಡಲಿಲ್ಲ. ಸರ್, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದ್ದಾರೆ. ಏಕೆಂದ್ರೆ ಜನಪ್ರತಿನಿಧಿ ನಾನು ಕೂಡ ಮೋದಿ ಹಂಗೆ ಜನಪ್ರತಿನಿಧಿ ಜನಗಳಿಂದ ಆಯ್ಕೆ ಆಗಿರೋ ಒಬ್ಬ ಮನುಷ್ಯ ನಾನು. ಹೌದು, ಒಬ್ಬ ವ್ಯಕ್ತಿ ನನ್ನನ್ನ ನನಗೆ ಸಂವಿಧಾನ ಕರೆಕ್ಟ್. ಎಸ್ ಸರ್, ಸರ್ ಕೇಳಿಸ್ತಾ ಇದೆ ಸರ್. ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಸರ್ ಸರ್ ಕೇಳಿಸ್ತಾ ಇದೆಯಲ್ಲ ಸರ್, ಈಗ ಸರ್ ಕೇಳಿಸ್ತಾ ಇದೆ. ಸರ್ ಅದೇ ಹೇಳ್ತಾ ಇದ್ರಿ ವಿನಯ್ ಕುಮಾರ್ ಅವ್ರೆ ಆಗ್ಲೇ. ಈಗ ನೋಡಿ, ಸದನದಲ್ಲಿ ಚರ್ಚೆ ಆಗುತ್ತೆ, ಎಲ್ಲೊಂದ್ ಕಡೆ ಚುನಾವಣೆ ಹತ್ರ ಬಂದ್ ಬಂದಂಗೆ ಇವ್ರ ಎಲ್ಲೊಂದ್ ಕಡೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಆಮೇಲೆ ಮರ್ತೆ ಬಿಡ್ತಾರೆ ಸರ್ ಇವ್ರೆಲ್ಲ. ಅದೇ ಆಗ್ತಿದ್ಯಾ ಅಂತ ಈಗ ಸದ್ಯದ ಪರಿಸ್ಥಿತಿಗೆ ಕೋಡ್ ಆಫ್ ಕಂಡಕ್ಟ್ ಅನ್ನೋದು ಇನ್ನೂ ತಿಂಗಳು ಇದೆ ಸರ್. ಈ ಮಾರ್ಚ್ ಎಂಡ್ ವರ್ಗುನು ಸಹ ನಡೆಯುತ್ತೆ. ಅದಾದ್ಮೇಲೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಆಗ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗಿದೆ ಸರ್. ಬಟ್ ತಮ್ಗಂತೂ ನಿರೀಕ್ಷೆ ಇದ್ದೇ ಇದೆ 100%. ಈಗ ನಮಗೇನಾಗಿದೆ ಅಂದ್ರೆ ಸರ್, ಈಗ ಎಲ್ಲಾ ಪಕ್ಷಗಳು ಒಂದು ಬೆಂಬಲಕ್ಕೆ ನಿಂತಿದ್ದಾವೆ. ನಾವು ಆ ಪಕ್ಷಗಳ ನಾಯಕರುಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇ, ಈ ಕಾರ್ಖಾನೆ ಉಳಿಸ್ಕೊಡೋ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ನಾವು ಶಾಸಕರಾಗಿರ್ಲಿ ಅಥವಾ ಹಲವು ಪ್ರಮುಖ ನಾಯಕರುಗಳಿಗೆ ನಾವು ಇದನ್ನ ಮಂದಟ್ ಮಾಡಿದೀವಿ. ಅಂತ ಒಂದು ಸಮೀಪ ಬರ್ತಿದ್ದಂಗೆ ನಾವು ಈ ಚುನಾವಣೆ ವೇಳೆಯಲ್ಲಿ ಈ ಮತದಾನ ಬಹಿಷ್ಕಾರ ಇಲ್ಲ ಚುನಾವಣೆ ಬಹಿಷ್ಕಾರ ಅನ್ನೋ
ಒಂದು ಎರಡು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಸರ್. ಸಂಗಮೇಶ್ವರ್ ಮತ್ತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಸರ್, ಹೇಳ್ತಾ ಇದ್ರಿ ಸರ್. ಸರ್ ಹೇಳ್ತಾ ಇದ್ರಿ, ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿದ್ದಾರೆ ಬಿಜೆಪಿಯವರು ನಿನ್ನೆ. ಮೋದಿ ಹೆಂಗ್ ಜನಗಳಿಂದ ಆಯ್ಕೆ ಆಗಿದ್ರು, ನಾನು ಹಂಗೆ ಜನಗಳಿಂದ ಆಯ್ಕೆ ಆಗಿರೋದು. ನಮ್ಮ ಕ್ಷೇತ್ರದಲ್ಲಿ ಹೌದು ಬಿಎಸ್ಎಲ್ ಕಾರ್ಖಾನೆ ಇರೋದು, ಕಾರ್ಮಿಕರು ಉಳಿಗೋಸ್ಕರ, ಕಾರ್ಖಾನೆ ಉಳಿಗೋಸ್ಕರ, ಭದ್ರಾವತಿ ಉಳಿಗೋಸ್ಕರ ನಾನು ಮನೆ ಪತ್ರನ ಕೊಡ್ಬೇಕು ಅಂತಂದ್ರೆ ಮನೆಗೆ ತಡೆದು ಅಡ್ಡಗಟ್ಟಿ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಇವರು ಎಷ್ಟು ನೀಚರಿದ್ದಾರೆ ಅನ್ನೋದು ನಿನ್ನೆ ಇನ್ಸಿಡೆಂಟ್ ಸಾಕ್ಷಿ. ನಿಜ ನಿಜ. ಉಳಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ರು, ಮೈನ್ಸ್ ಕೊಡ್ತಿಲ್ಲ ಅಂದ್ರು. ಮೈನ್ಸ್ ಕೊಡ್ತೀನಿ ನಾನೇ, ಸಿದ್ದರಾಮಯ್ಯ ಅವರು 150 ಎಕರೆ ಮೈನ್ಸ್ ಕೊಟ್ರು ಅವ್ರ ಸರ್ಕಾರದಲ್ಲಿ, ನಮ್ ಕಾಂಗ್ರೆಸ್ ಸರ್ಕಾರದಲ್ಲಿ. ಮೈನ್ಸ್ ಕೊಡಿಸ್ರೆ ಬಂಡವಾಳ ಹಾಕ್ತೀನಿ ಅಂತ ಮೂರು ಜನ ಮಿನಿಸ್ಟರ್ಗಳು ಹೇಳಿದ್ರು. 1,000 ಕೋಟಿ, 3,000 ಕೋಟಿ, 6,000 ಕೋಟಿ ಹಾಕ್ತಾರೆ. 6 ರೂಪಾಯಿ ಹಾಕಿಲ್ಲ ಮನೆಗೆ, ಮುಚ್ಚಿದೀವಿ, ಮುಚ್ಚಿದ್ರೆ ಮುಚ್ಚಕ್ಕೆ ಆದೇಶ ಮಾಡಿದ್ದಾರೆ. ಹೌದು ಹೌದು ಹೌದು. ಇದು ಜನಗಳಿಗೆ ಮಾಡಿರತಕ್ಕಂತ, ನಮ್ಮ ಭದ್ರತೆಗೆ ಜನತೆ ಮಾಡಿರತಕ್ಕಂತ ಮೋಸ. ಸರ್ ಮತ್ತಿದೆ, ಮತ್ತೀಗ ನೋಡಿ ಸದನದಲ್ಲಿ ಬೊಮ್ಮಾಯಿಯವರು ಹೇಳಿದ್ರು, ಯಡಿಯೂರಪ್ಪನವ್ರು ಹೇಳಿದ್ರು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಪ್ರಚಾರ ಕಷ್ಟನ, ಭಾಷಣ ಕಷ್ಟನ? ಅದು ನಮ್ಮಲ್ಲಿ ಒಂದು ಗಾದೆ ಇರ್ತದೆ, ಬಾಯಲ್ಲಿ ಬೆಣ್ಣೆ ಬಗಲ ದೊಣ್ಣೆ ಅಂತ. ಓಕೆ ಓಕೆ, ಹೌದು, ಬೆಣ್ಣೆ ಮಾತಾಡ್ತಾರೆ, ಬಗಲ ದೊಣ್ಣೆ ಇಟ್ಕೊಂಡು ನೋಡಿದ್ದಾರೆ. ನಾನು ಹೇಳಿದೆ ಅವತ್ತು ರೆಸೊಲ್ಯೂಷನ್ ಮಾಡಿ, 224 ಶಾಸಕರದು ರೆಸೊಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರ ಬಂಡವಾಳ ಹೂಡಿ ನಡೆಸಕ್ಕಾಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರ 1 ರೂಪಾಯಿ ಕೊಟ್ಟಿದ್ದಕ್ಕೆ ವಾಪಸ್ ಪಡೆಯೋಣ ಅಂತ ಹೇಳಿ ರೆಸೊಲ್ಯೂಷನ್ ಮಾಡಿ ಅಂತ 2 ದಿನ ಮಾತಾಡಿದೆ. ಹೌದು ಹೌದು. ಬಸವರಾಜ ಬೊಮ್ಮಾಯಿ ಹೇಳಿದ್ರು ಯಡಿಯೂರಪ್ಪನು ಉಳಿಸ್ತೀವಿ ಅಂತಂದ್ರು. ಬೊಮ್ಮಾಯಿ ಹೇಳಿದ್ರು ಎಲ್ಲಿ ಉಳಿಸಿದ್ರು? ನಿನ್ನೆ ಭದ್ರಾವತಿ ವಿಚಾರನೆ, ಭದ್ರಾವತಿ ಕ್ಷೇತ್ರದ ವಿಚಾರಣೆ ಇತ್ತಿಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾತಾಡಿದ್ರು ನಿನ್ನೆ ಮೋದಿಯವರು. ಭದ್ರಾವತಿ ಒಂದು ಸಣ್ಣ ವಿಚಾರಣೆ ಇತ್ತಿಲ್ಲ, ವಿಎಸ್ಎಲ್ ಆಗ್ಲಿ ಬೇರೆ ಯಾವ್ದಾರು ಆಗ್ಲಿ ಡೆವಲಪ್ಮೆಂಟ್ ಇಂದು ಮಾಡಿದ್ರೆ ತಾನೆ ಅವ್ರು ಮಾಡಲಿ ಹೇಳಕ್ಕೆ. ನಿಜ, ಬಟ್ ಬಟ್ ವಿಮಾನ ನಿಲ್ದಾಣಕ್ಕೆ ತೋರಿಸಿದಂತ ಕಾಳಜಿ ಆಸಕ್ತಿ ಕಾರ್ಖಾನೆ ಮೇಲೆ ತೋರಿಸಿದ್ರೆ ಎಷ್ಟೊತ್ತಲೆ ಓಪನ್ ಆಗಿ ಎಲ್ಲ ಶುರುವಾಗ್ತಿತ್ತು ಕಾರ್ಯ? ಓಪನ್ ಆಗ್ತಾ ಇತ್ತು, ಕಾರ್ಮಿಕರು ಬದುಕ್ತಿದ್ರು, ಭದ್ರಾವತಿನೂ ಬೆಳೀತಿತ್ತು, ಭದ್ರಾವತಿ ವಹಿವಾಟು ಜಾಸ್ತಿ ಆಗ್ತಾ ಇತ್ತು. ಹೌದು, ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗ್ತಿತ್ತು. ಅಲ್ಲ, ಬಟ್ ಇವ್ರ ನಷ್ಟದ ಕಾರಣ ಹೇಳ್ತಿದ್ದಾರಲ್ಲ ಸರ್, ಈಗ ನಷ್ಟ ಯಾಕೆ ಅಂದ್ರೆ ಹಳೆ ಮಿಷಿನರಿಗಳು, ಇದು ಮಿಷಿನರಿಗಳು ಹಳೆ ಮಿಷಿನ್, 100 ವರ್ಷದ ಕಾರ್ಖಾನೆ ಅದು. ಹೌದು, ಮೈನ್ಸ್ ಇಲ್ಲ ಅಂತ ಹೇಳ್ತಿದ್ರು, ಮೈನ್ಸ್ ಆಯ್ತು. ಮೈನ್ಸ್ ಇಂದೊಂದು ಕಾರಣ ತೋರಿಸ್ತಿದ್ರು, ಹಳೆ ಮಿಷಿನರಿ ಒಂದ್ 100-200 ಕೋಟಿ ಮಾಲ್ಟ್ ಆಧುನೀಕರಣ ಮಾಡಿದ್ರೆ ಕಷ್ಟ ಲಾಭದಲ್ಲಿ ಆಗೋದು. ಜಿಂದಾಲರ್ ಲಾಭ ಮಾಡ್ತಾರೆ, ಬೇರೆ ಈ ರಾಮಮೂರ್ತಿ ಅಂತ ಹೇಳಿ ಮಾಚಿನಹಳ್ಳಿ ಹತ್ರ 250 ಎಕರೆ ಜಮೀನು ತಗೊಂಡು ಮಾಡ್ತಿದ್ದಾರೆ ಸ್ಟೀಲ್ ಫ್ಯಾಕ್ಟ್ರಿ. ಹೌದು, ಅವ್ರಿಗೆ ಲಾಭ ಆಗುತ್ತೆ, ನಮ್ಗೆ ಯಾಕೆ ಲಾಭ ಆಗಲ್ಲ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಸರ್, ಈಗ ಈ ಕಾರ್ಖಾನೆ ಈ ಮುಚ್ಚುವಂತ ನಿರ್ಧಾರದ ಹಿಂದೆ ಖಾಸಗೀಕರಣ ಬಂಡವಾಳ ಶಾಹಿಗಳಿಗೆ ಲಾಭ ಮಾಡಿಕೊಡೋ ಉದ್ದೇಶ ಇದೆಯಾ? ನನ್ನ ಮನಸ್ಸಿಗೆ ಅದೇ ಕಾಡುತ್ತೆ, ಇಲ್ಲಾಂದ್ರೆ ಇಷ್ಟ್ಯಾಕೆ ಈ ತರ ದೃಢವಾದ ನಿರ್ಧಾರ ತಗೋತಾ ಇದ್ರು? ಇರ್ಬೋದು ಅನ್ಸುತ್ತೆ. ಇವತ್ತು ಬೇರೆ ರಾಜ್ಯದಲ್ಲಿ ಚಂದಾಪುರ್ನಲ್ಲಿ ಫ್ಯಾಕ್ಟ್ರಿ ಲಾಸ್ ತಗೊಂಡಿದ್ದಾರೆ, ಬಂಡವಾಳ ಹಾಕಿದ್ದಾರೆ. ಕಲ್ಕತ್ತಾದಲ್ಲಿ ಡಿಸ್ಕಾನ್ 40,000 ಕೋಟಿ ಹಾಕಿದ್ದಾರೆ. ಹೌದು, ಬೇರೆ ಭದ್ರಾವತಿಗೆ ಏನೋ ಒಂದು 500 ಕೋಟಿ ಹಾಕಿದ್ರೆ ಸಾಕಾಯ್ತು ಸರ್ ಅವರು. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಅಲ್ಲ, ಇವರು ಇವರು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕಿತ್ತು ಸರ್, ಇವರು ಮಾಡಕ್ ಇಚ್ಛಾಶಕ್ತಿ ಇಲ್ಲ ಅವ್ರ ಮನಸ್ಸೊಳಗೆ, ಏನಿದೆ ಗೊತ್ತಿಲ್ಲ ಬಿಜೆಪಿ ಮನಸ್ಸಲ್ಲಿ. ಸರ್, ಎಸ್ ಸರ್, ತಾವು ನಿರಂತರ ಹೋರಾಟ ಮಾಡ್ತಾ ಇದ್ರೆ ನಾವು ಗಮನಿಸ್ತಾ ಇದ್ದೇವೆ. ಆ ಕಾರ್ಖಾನೆ ಉಳಿಸುವಂತ ನಿಮ್ಮ ಹೋರಾಟನೂ ಕೂಡ ನಿರಂತರವಾಗಿ ನಡೀತಾ ಇದೆ. ಕೊನೆವರೆಗೂ ಇರುತ್ತ ಸರ್ ಹೀಗೆ? 100% ಇರುತ್ತೆ ಸರ್. ಕಾರ್ಖಾನೆ ಇದ್ರೆ ನಾವು ಭದ್ರಾವತಿ ಇಲ್ಲಾದ್ರೆ ಇಲ್ಲ. ಹೌದು ಹೌದು, ನಿಜ. ಕಾರ್ಮಿಕರು ಹಿತವನ್ನು ಕಾಪಾಡೋದು ನನ್ನ ಜವಾಬ್ದಾರಿ, ಕಾರ್ಮಿಕರು ಹಿತವನ್ನು ಕಾಪಾಡೋದು ನನ್ನ ಜವಾಬ್ದಾರಿ, ಕಾಪಾಡ್ತೀವಿ ಸರ್. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಇದು ಸಂಗಮೇಶ್ವರ್, ಭದ್ರಾವತಿ ಶಾಸಕರು, ನಿರಂತರವಾಗಿ ಕಾರ್ಖಾನೆಯ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಅದೇ ಕಾರಣಕ್ಕೋಸ್ಕರ ನಿನ್ನೆ ಪ್ರಧಾನಿಯವರ ಕಾರ್ಯಕ್ರಮಕ್ಕೆ ಅವರು ಹೋಗಿರಲಿಲ್ಲ, ಬಹಿಷ್ಕಾರ ಮಾಡಿದರು.